ನಮಸ್ಕಾರ. ರೆವರೆಂಡ್ ರಾಲ್ಫ್ ಅಮೇರಿಕದ ಒಬ್ಬ ಪಾದ್ರಿ. ಕೇವಲ 14ನೇ ವಯಸ್ಸಿಗೆ ಅವರು ಭಾರತಕ್ಕೆ ಬಂದಿರ್ತಾರೆ. ಅವರ ಪೂರ್ತಿ ಹೆಸರು ರೆವರೆಂಡ್ ರಾಲ್ಫ್ ರಿಚರ್ಡ್ ಕೈಥಾನ್ ಅಂತಕ್ಕಂಥದ್ದು. ಅವರು ಭಾರತಕ್ಕೆ ಧರ್ಮ ಪ್ರಚಾರಕ್ಕೋಸ್ಕರವಾಗಿ ಬಂದವರು. ಆದರೆ ಇಲ್ಲಿ ಬಂದಾಗ ಅವ್ರಿಗೆ ಅನಿಸುತ್ತೆ, ಇಲ್ಲಿ ಕೇವಲ ಒಣ ಧರ್ಮ ಬೋಧನೆಯಿಂದ ನಮ್ಮ ಈ ಜನರ ಒಂದು ಉದ್ಧಾರ ಆಗೋದಿಲ್ಲ, ಇವರಲ್ಲಿರ್ತಕ್ಕಂಥ ಹಸಿವು ನಿವಾರಣೆ ಆಗಬೇಕು, ಅಜ್ಞಾನವನ್ನು ಹೊಡೆದೊಡಿಸಬೇಕು, ಇವರಿಗೆ ಸ್ವತಂತ್ರವನ್ನು ಗಳಿಸುವ ಮಟ್ಟದಲ್ಲಿ ನಾವು ಇವ್ರನ್ನ ತಯಾರು ಮಾಡಬೇಕು ಅಂತಕ್ಕಂತಹ ಒಂದು ನಿರ್ಧಾರವನ್ನು ಮಾಡ್ತಾರೆ. ಒಬ್ಬ ಧರ್ಮ ಪ್ರಚಾರಕ್ಕೆ ಬಂದಿರತಕ್ಕಂಥವನು ನಮ್ಮ ದೇಶದ ಜನರ ಸ್ಥಿತಿಯನ್ನು ನೋಡಿ ಅವ್ರನ್ನ ಏನಾದರೂ ಮಾಡಿ ಸ್ವಾತಂತ್ರ್ಯ ಗಳಿಸಬೇಕು, ಅವರಿಗೆ ಒಳ್ಳೆಯ ಒಂದು ವಾತಾವರಣವನ್ನು ಕಲ್ಪಿಸಬೇಕು ಅಂತಕ್ಕಂತಹ ಭಾವನೆಯನ್ನು ಮೂಡಿಸಿಕೊಂಡಿದ್ದು ಇದು ಬಹಳ ಅಪರೂಪದ ಒಂದು ಸಂಗತಿ. ಅದು ಅವರಿಗೆ ಎಷ್ಟು ಸರಳ ವ್ಯಕ್ತಿಯಾಗಿರ್ತಾರೆ ಅಂತಂದರೆ ಭಾರತೀಯ ಉಡುಪುಗಳನ್ನು ಧರಿಸ್ತಾ ಇರ್ತಾರೆ, ಸೈಕಲ್ ಮೇಲೆ ಪ್ರಯಾಣವನ್ನು ಮಾಡ್ತಾ ಇರ್ತಾರೆ, ಮತ್ತು ಅತ್ಯಂತ ಸರಳ ಜೀವಿಯಾಗಿರ್ತಾರೆ ಮತ್ತು ಸಸ್ಯಾಹಾರಿಗಳಾಗಿರ್ತಾರೆ. ಅವರು ಜನರೊಡನೆ ಬೆರೀತಾ ಇರ್ತಾರೆ, ಹಳ್ಳಿ ಹಳ್ಳಿಗೆ ಅವರು ಸಂಚರಿಸ್ತಾ ಇರ್ತಾರೆ. ಬರೀ ನಮ್ಮ ಬೆಂಗಳೂರು ಮೈಸೂರು ಇಷ್ಟೇ ಅಲ್ಲ, ಮಲಬಾರಿಗೆ ಹೋಗ್ತಾರೆ, ಅಲ್ಲೆಲ್ಲ ಜನರನ್ನು ಸಂಘಟಿಸ್ತಾರೆ, ಅವರಿಗೆ ಸ್ವಾತಂತ್ರ್ಯದ ಮಹತ್ವವನ್ನು ತಿಳಿಸ್ಕೊಡ್ತಾರೆ. ಯಾವ ದೇಶ ಸ್ವಾತಂತ್ರ್ಯವಾಗುತ್ತೆ, ಆ ಸ್ವಾತಂತ್ರ್ಯ ಗಳಿಸಿದ ಮೇಲೆ, ಸ್ವರಾಜ್ಯವನ್ನು ಗಳಿಸಿದ ಮೇಲೆ ನಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಬೋದು ಅಂತಕ್ಕಂತಹ ನಂಬಿಕೆ ಅವರಲ್ಲಿರುತ್ತೆ. ಕವಿ ರವೀಂದ್ರರ ಬಗ್ಗೆ ಅವರಿಗೆ ಅಪಾರವಾಗಿರ್ತಕ್ಕಂತಹ ಒಂದು ಪ್ರೀತಿ ಇರುತ್ತೆ. ಕವಿ ರವೀಂದ್ರರ ಒಂದು ನುಡಿ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಅದೇನು ಅಂದರೆ, ಮಾನವೀಯತೆ ಎಲ್ಲವೂ ಒಂದೇ, ಮತ್ತು ಇದನ್ನು ಅರಿತು ಯಾರು ದುಡಿತಾರೋ ಅವರು ಸಮಾಜದಲ್ಲಿ ಯಶಸ್ಸನ್ನು ಗಳಿಸ್ತಾರೆ ಅಂತಕ್ಕಂಥದ್ದು. ಹೀಗೆ ರವೀಂದ್ರರ ಈ ನುಡಿಯನ್ನು ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ. ಅವರು ಎಷ್ಟು ಭಾರತೀಯರಾಗಿರ್ತಾರೆ, ಭಾರತೀಯತ್ವವನ್ನು ಪಡೀತಾರೆ ಅಂತಂದರೆ, ತಮ್ಮ ಮಕ್ಕಳಿಗೆ ಭಾರತೀಯ ಹೆಸರನ್ನೇ ಹಿಡ್ತಾರೆ ಅವರು. ಒಬ್ಬ ಮಗಳು ಒಬ್ಬ ಮಗ ಇರ್ತಾರೆ, ಅವರಿಗೆ ಕಮಲ ಮತ್ತು ಕರಮ್ಚಂದ್ ಅಂತ ಹೆಸರಿಡ್ತಾರೆ. ಅವರ ಪತ್ನಿ ಮಿಲ್ಫ್ರೆಡ್ ಕೈಥಾನ್ ಸಹ ಅವರು ಮಹಿಳೆಯರ ಸಂಘಟನೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿರ್ತಾರೆ. ಹೀಗಾಗಿ ಒಂದು ದೇಶದಿಂದ, ಬೇರೆ ಯಾವುದೋ ಅಮೇರಿಕಾ ದೇಶದಿಂದ ಇಲ್ಲಿಗೆ ಬಂದು ಧರ್ಮ ಪ್ರಸಾರವನ್ನು ಮಾಡುವುದನ್ನು ಬಿಟ್ಟು ಅವರು ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಜನರನ್ನು ಉತ್ತೇಜನ ಮಾಡ್ತಕ್ಕಂಥದ್ದು, ಗಾಂಧೀಜಿಯವರಲ್ಲಿ ಅಪಾರವಾಗಿರ್ತಕ್ಕಂಥ ಅವರಿಗೆ ಒಂದು ಭಕ್ತಿ ಇರುತ್ತೆ, ಮತ್ತು ಅವರ ಒಂದು ಆದರ್ಶವನ್ನು ಅವರು ಪಾಲನೆಯನ್ನು ಮಾಡ್ತಾ ಇರ್ತಾರೆ. ಇವೆಲ್ಲವನ್ನು ಸಹ ಬ್ರಿಟಿಷ್ ಸರ್ಕಾರ ಗಮನಿಸುತ್ತೆ. ಗಮನಿಸಿ 1944ರಲ್ಲಿ ಒಂದು ಆದೇಶವನ್ನು ನೀಡುತ್ತೆ. ಏನು ಅಂದರೆ, ತಕ್ಷಣ ನೀವು ಭಾರತವನ್ನು ಬಿಟ್ಟು ಅಮೇರಿಕಕ್ಕೆ ಹೋಗಬೇಕು, ನೀವು ಇಲ್ಲಿ ಬಂದಿರತಕ್ಕಂಥ ಕೆಲಸ ಏನು, ನೀವು ಮಾಡ್ತಾ ಇರತಕ್ಕಂಥ ಕಾರ್ಯ ಏನು ಅಂತಂದು ಅವ್ರನ್ನ ಪ್ರಶ್ನಿಸಿ ಅವ್ರನ್ನ ಬಲವಂತವಾಗಿ ಅಮೇರಿಕಕ್ಕೆ ವಾಪಸ್ ಕಳಿಸ್ತಾರೆ. ಅವರು ಹೋಗಬೇಕಾದ್ರೆ ಹೇಳ್ತಾರೆ, ಸ್ವತಂತ್ರ ಭಾರತ ಸ್ವತಂತ್ರ ಆಗ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ, ನಾನು ಸ್ವತಂತ್ರ ಭಾರತಕ್ಕೆ ಮತ್ತೆ ಬರ್ತೀನಿ ಅಂತಂದು ಹೇಳಿ ಕಣ್ಣೀರುಗರೆಯುತ್ತಾ ಅವರು ಅಮೇರಿಕಕ್ಕೆ ಹೋಗ್ತಾರೆ. ಅದೃಷ್ಟವಶಾತ್ ನಮಗೆ 1947ರಲ್ಲಿ ಸ್ವತಂತ್ರ ಗಳಿಸಿದಾಗ ಅವರು ಮತ್ತೆ ಭಾರತಕ್ಕೆ ಬರ್ತಾರೆ. ಆ ಭಾರತಕ್ಕೆ ಬಂದಾಗ ಅವರಿಗೆ ಆಗಿರ್ತಕ್ಕಂತಹ ಸಂತೋಷ ಮತ್ತು ತೃಪ್ತಿ ಎಷ್ಟು ಇರುತ್ತೆ ಅಂತಂದರೆ, ಇವತ್ತು ನನ್ನ ಮನಸ್ಸಿಗೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ಸಮಾಧಾನ ಸಿಕ್ಕಿದೆ, ನಾನು ಈ ಸ್ವತಂತ್ರ ಭಾರತದ ಕಲ್ಪನೆಯನ್ನು ಮಾಡಿದ್ದೆ, ಇವತ್ತು ನೈಜ ರೂಪದಲ್ಲಿ ನಾನು ನೋಡ್ತಾ ಇದ್ದೀನಿ ಅಂತಂದು ಅವರು ಎಲ್ಲರನ್ನು ಮತ್ತೆ ಕಂಡು ಅವರಿಗೆ ತಮ್ಮ ವಿಶ್ವಾಸಿಗಳು ತಮ್ಮ ಪರಿಚಿತರು ಎಲ್ಲರನ್ನೂ ಸಹ ಬಹಳ ಆತ್ಮೀಯವಾಗಿ ಮಾತನಾಡಿಸಿ ಅವರು ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸಿ ಅವರು ಭಾರತದ ಒಂದು ಸುಭದ್ರತೆ ಮತ್ತು ಅದರ ಒಂದು ಪ್ರಗತಿಗೆ ಎಲ್ಲರೂ ದುಡಿಬೇಕು ಅಂತಂದು ಎಲ್ಲರಿಗೂ ಕೇಳಿಕೊಂಡು ಅವರು ಮತ್ತೆ ತಮ್ಮ ದೇಶಕ್ಕೆ ಹೋಗ್ತಾರೆ. ಅವರು ಹೀಗೆ ಒಬ್ಬ ವಿದೇಶಿ ಧರ್ಮ ಪ್ರಚಾರಕ ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿ ದೇಶ ಪ್ರೇಮವನ್ನು ಮೆರೆದಿರ್ತಕ್ಕಂಥದ್ದೆಲ್ಲ ಇದು ಒಂದು ಅಪರೂಪದ ಘಟನೆ. ನಮಸ್ಕಾರ.